ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಅಡುಗೆ ಮನೆಯಲ್ಲೂ ಉಪಯೋಗವಾಗುವಂತಹ ಕಿಚನ್ ಕ್ಲೀನಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂತಹ ಈ ಒಂದು ಕಿಚನ್ ಟಿಪ್ಸ್ನ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅದನ್ನು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡುವಂಥ ಲೈಕ್ ಮತ್ತು ಕಮೆಂಟಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಟಿಪ್ ನಂಬರ್ 1, ಈ ರೀತಿ ವುಡನ್ ಬಾಸ್ಕೆಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಇದು ಬಿದಿರಿಂದ ಮಾಡಿರುವಂಥ ಬಾಸ್ಕೆಟ್ಸ್. ಇದನ್ನು ಯೂಸ್ ಮಾಡ್ತಾ ಸ್ವಲ್ಪ ದಿನಗಳಾದಮೇಲೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ. ಇದರ ಮೇಲಿರುವಂಥ ಶೈನಿಂಗ್ ಪುನಃ ವಾಪಸ್ ಬರಬೇಕು ಅನ್ನೋದಾದರೆ ಈ ಒಂದು ಬಾಸ್ಕೆಟ್ಸ್ನ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿ. ಫಸ್ಟು ನಾನು ಈ ಬಾಸ್ಕೆಟ್ಸ್ ಮೇಲೆ ಇರುವಂಥ ಧೂಳನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾರ್ಮಲ್ ವಾಟರಿಂದನೇ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ನಾವು ಈ ರೀತಿ ವಾಶ್ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಟ್ರಿಕ್ನ ಫಾಲೋ ಮಾಡಬೇಕಾಗತ್ತೆ. ಜಸ್ಟ್ ಒಂದು ವಾಟರ್ ಬಾಟಲಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ತಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಬಾದಾಮ್ ಆಯಿಲ್ನ ಕೂಡ ತಗೊಳ್ಬೋದು, ಕುಕಿಂಗ್ ಆಯಿಲ್ಸ್ನ ಕೂಡ ತಗೊಳ್ಬೋದು. ಈ ರೀತಿ ಒಂದು ಸ್ಪ್ರೇ ಬಾಟಲಲ್ಲಿ ಈ ಲಿಕ್ವಿಡ್ನ ಹಾಕ್ಕೊಂಡು ಜಸ್ಟ್ ಈ ರೀತಿ ಸ್ಪ್ರೇ ಮಾಡೋದಷ್ಟೇ. ನಾನು ನಾರ್ಮಲಾಗಿ ಸಿಗುವಂಥ ವಾಟರ್ ಬಾಟಲ್ಗೇ ಒಂದು ಸ್ಪ್ರೇ ಬಾಟಲ್ ಕ್ಯಾಪ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ಕೂಡ ಬಾಸ್ಕೆಟ್ನ ಟರ್ನ್ ಮಾಡಿಕೊಂಡು ಸುತ್ತಲೂ ಕೂಡ ನೀವು ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಪೂರ್ತಿ ಒಣಗೋ ರೀತಿಯಲ್ಲಿ ಗಾಳಿಗೆ ಇಟ್ಬಿಡಿ, ಸಾಕಾಗುತ್ತೆ. ಬಿಸಿಲಲ್ಲಿಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ನೆರಳಲ್ಲೇ ಒಂದು 1/2 ಗಂಟೆ ಇಟ್ಬಿಟ್ರೆ ಇದರಲ್ಲಿರುವಂಥ ತೇವಾಂಶ ಎಲ್ಲನೂ ಹೋಗಿರುತ್ತೆ. ನಾವು ಸ್ಪ್ರೇ ಮಾಡಿರುವಂಥ ಆಯಿಲ್ ಏನಿರುತ್ತೆ ಒಂದು ಕೋಟಿಂಗ್ ರೀತಿ, ಒಂದು ಪಾಲಿಶ್ ರೀತಿ ವರ್ಕ್ ಆಗುತ್ತೆ. ನೋಡೋಕ್ಕೆ ತುಂಬ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಹೊಸದ ರೀತಿಯಲ್ಲಿ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಕಿಚನ್ ಟಿಪ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಈ ರೀತಿ ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಎಲ್ಲ ಏನಿರುತ್ತೆ ಕಿಚನಲ್ಲಿ ಕಬೋರ್ಡ್ಸ್ ಮಾಡಿಸಿದ್ರೆ ನಿಮಗೆ ಈ ಒಂದು ಐಡಿಯಾ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಓಪನ್ ಮಾಡೋ ಏರಿಯಾ ಏನಿರುತ್ತೆ, ಕೆಲವೊಂದಕ್ಕೆ ಓಲ್ಡರ್ ಬಂದಿರುತ್ತೆ ಅಥವಾ ಕೆಲವೊಂದಕ್ಕೆ ಈ ರೀತಿ ಸಿಲ್ವರ್ ಮೆಟೀರಿಯಲ್ ಕೊಟ್ಟಿರ್ತಾರೆ. ಇದನ್ನು ನಾವು ವಿಮ್ ಲಿಕ್ವಿಡ್ ಎಲ್ಲ ಹಾಕಿ ಕ್ಲೀನಾಗಿ ವಾಶ್ ಮಾಡಿದ್ರು ನೀಟಾಗಿ ಹೋಗಲ್ಲ. ಅದ್ರ ಬದಲಾಗಿ ಜಸ್ಟ್ ಈ ಒಂದು ಪೌಡರ್ನ ಹಾಕಿ ಸಾಕಾಗುತ್ತೆ. ಇದು ಸಬೀನಾ ಪೌಡರ್ ಅಂತ ಹೇಳ್ತಾರೆ. ನಾರ್ಮಲಾಗಿ ನಾವು ಡಿಶ್ ವಾಷಿಂಗ್ ಪೌಡರ್ ಅಂತ ಕೇಳಿದ್ರು ಕೂಡ ಕೊಡ್ತಾರೆ. ಇದನ್ನು ನಾನು ಜಸ್ಟ್ ಒಂದು ಪಿಂಚಷ್ಟು ಈ ಒಂದು ಸ್ಕ್ರಬ್ಬರ್ ಮೇಲೆ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಕ್ರಬ್ ಮಾಡೋದಷ್ಟೇ. ಮೊದಲು ನೋಡಿದ್ರಲ್ವ ಎಷ್ಟೊಂದು ಕೊಳೆ ಇತ್ತು ಅಂತ. ಜಸ್ಟ್ ನಾವು ಈ ರೀತಿ ಒಂದ್ಸರಿ ಸ್ಕ್ರಬ್ ಮಾಡ್ತಿದ್ದಂಗೆ ಅದೆಲ್ಲ ಕೂಡ ಬೇಗ ಕ್ಲೀನ್ ಆಗಿಬಿಡುತ್ತೆ. ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವಿಮ್ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡಿದ್ರು ಕೂಡ ಇಷ್ಟೊಂದು ಶೈನಿಂಗು ಮತ್ತು ಇಷ್ಟು ಬೇಗ ಕ್ಲೀನ್ ಆಗಲ್ಲ. ಬಟ್ ಈ ಒಂದು ಪೌಡರ್ನ ಯೂಸ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಿಮ್ಮನೇಲಿರುವಂಥ ಕಬೋರ್ಡ್ಸ್ಗೆ ಓಲ್ಡರ್ಸ್ ಏನಿರುತ್ತೆ ಕೈ ಹಿಡ್ಕೊಳ್ಳೋ ಹತ್ರ ಬೇರೆ ರೀತಿ ಬಂದಿದ್ರು ಕೂಡ ನೀವು ಅದನ್ನು ಕೂಡ ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ, ಬೇಗ ಕೂಡ ನಾವು ಕೆಲಸ ಅನ್ನೋದು ಮಾಡ್ಕೊಳ್ಬೋದು, ಶೈನಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಈ ಒಂದು ಸಬೀನಾ ಪೌಡರ್ನ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮಲ್ಲಿ ಎಷ್ಟು ಜನ ಈ ಪೌಡರ್ನ ಉಪಯೋಗಿಸ್ತಾರೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲೀನಿಂಗ್ ಟಿಪ್ ಏನು ಅಂತ ನೋಡೋಕ್ಕಿಂತ ಮುಂಚೆ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೋಸ್ಕರ ಒಂದು ಗ್ಲಾಸಷ್ಟು ಬಿಸಿ ನೀರನ್ನ ತಗೊಳ್ತಾ ಇದ್ದೀನಿ. ಇದೇ ಗ್ಲಾಸಲ್ಲಿ ಒಂದು 1/4 ಗ್ಲಾಸಷ್ಟು ವೆನಿಗರ್ನ ತಗೊಳ್ಬೇಕಾಗತ್ತೆ. ಇದು ಕ್ಲೀನಿಂಗ್ ವೆನಿಗರ್ ಅಂತ ಹೇಳ್ತಾರೆ, ಸಿಂಥೆಟಿಕ್ ವೆನಿಗರ್ ಅಂತ ಹೇಳ್ತಾರೆ, ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಕೂಡ ಸಿಗುತ್ತೆ. ಒಂದು 1/4 ಗ್ಲಾಸಷ್ಟು ವೆನಿಗರ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಒಂದು ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಅಥವಾ ಕ್ಲೀನಿಂಗ್ ಸೋಡಾನ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಈಗ ಇದೆಲ್ಲದನ್ನ ಕೂಡ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಳೋದಷ್ಟೇ. ಇದಕ್ಕೆ ವಿಮ್ ಲಿಕ್ವಿಡ್ ಇರ್ಬೋದು, ಬೇರೆ ಯಾವುದೇ ಲಿಕ್ವಿಡ್ನ ಉಪಯೋಗಿಸ್ಬಾರ್ದು. ಜಸ್ಟು ಈ ಒಂದು 3 ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ, ಅಂದರೆ ನೀರು, ವೆನಿಗರು ಮತ್ತು ಬೇಕಿಂಗ್ ಸೋಡಾ. ಈಗ ಈ ಒಂದು ಲಿಕ್ವಿಡ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ. ವಾಟರ್ ಫಿಲ್ಟರ್ಸ್ನ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾ ಇರ್ತೀವಿ. ಅಡುಗೆ ಮಾಡಬೇಕಾದ್ರೆ ಆ ಕೈಯಲ್ಲೆಲ್ಲ ಟಚ್ ಮಾಡೋದ್ರಿಂದ ಕೊಳೆ ಕೂಡ ಆಗ್ತಾ ಇರುತ್ತೆ. ನಾವು ಸರಿಯಾಗಿ ಅಬ್ಸಾರ್ಬ್ ಮಾಡಿಲ್ಲ ಅನ್ನೋದಾದರೆ ಅಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ಜರ್ಮ್ಸ್ ಎಲ್ಲ ಕೂಡ ಬೆಳೆಯೋ ಚಾನ್ಸ್ ಇರುತ್ತೆ. ಇದನ್ನು ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೈಜಿನಿಕ್ ಆಗೂ ಕೂಡ ಇರುತ್ತೆ, ನೋಡೋಕ್ಕೂ ಕೂಡ ಶೈನಿಯಾಗಿ ನೀಟಾಗಿ ಕಾಣಿಸುತ್ತೆ.
ನಾವೀಗ ರೆಡಿ ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಕ್ಲೀನಾಗಿರುವಂಥ ಬಟ್ಟೆಯಿಂದ ಒರೆಸೋದಷ್ಟೇ. ಜಸ್ಟ್ ಈ ರೀತಿ ವೈಪ್ ಮಾಡ್ತಿದ್ದಂಗೆ ಕೊಳೆ ಎಲ್ಲ ಕೂಡ ನೀಟಾಗಿ ಹೋಗ್ಬಿಡುತ್ತೆ. ಒಂದ್ವೇಳೆ ಇನ್ನೂ ಏನಾದರೂ ಕೊಳೆ ಇದೆ ಅನ್ನೋದಾದರೆ ಬಟ್ಟೆ ಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಈ ರೀತಿ ವೈಪ್ ಮಾಡಿ ನೋಡಿದ್ರಲ್ವಾ, ನೋಡೋಕ್ಕೂ ಕೂಡ ಶೈನಿಯಾಗಿ ಕಾಣಿಸ್ತಾ ಇದೆ, ಬೇಗ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಮನೇಲಿ ಕೂಡ ವಾಟರ್ ಫಿಲ್ಟರ್ಸ್ನ ಯೂಸ್ ಮಾಡ್ತಾ ಇದ್ರೆ ಅದಷ್ಟು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಟ್ಯಾಪ್ ಮಾತ್ರ ಹೊರಗಡೆ ಕಾಣಿಸ್ತಾ ಇರೋದ್ರಿಂದ ನಾನು ಟ್ಯಾಪ್ನ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ. ಫಿಲ್ಟರ್ ಕೂಡ ನೀವು ಹೊರಗಡೆ ಇಡೋದಾದರೆ ಹೋಲ್ ಫಿಲ್ಟರ್ನ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಟಿಪ್ ನಂಬರ್ 5, ಈ ರೀತಿ ವುಡನ್ ಸ್ಪ್ಯಾಚುಲಾಸ್ ಎಲ್ಲರ ಮನೇಲಿ ಕೂಡ ಉಪಯೋಗಿಸ್ತಾನೆ ಇರ್ತೀವಿ. ಇವುಗಳನ್ನ ಉಪಯೋಗಿಸ್ತಾ ಉಪಯೋಗಿಸ್ತಾ ಸ್ವಲ್ಪ ದಿನಗಳ ಆದಮೇಲೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ, ಇದ್ರ ಮೇಲಿರುವಂಥ ಶೈನಿಂಗ್ ಎಲ್ಲ ಕೂಡ ಹೋಗ್ಬಿಟ್ಟಿರುತ್ತೆ. ಸೊ ನಾನು ಅದಕ್ಕೋಸ್ಕರ ಈ ಒಂದು ಲಿಕ್ವಿಡ್ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸ್ವಲ್ಪ ಪಾತ್ರೆಯಲ್ಲೇ ಉಳಿಸ್ಕೊಂಡಿದ್ದೆ, ಅದರಲ್ಲೇ ಸ್ವಲ್ಪ ಬಿಸಿ ನೀರನ್ನ ಹಾಕ್ಬಿಟ್ಟು ಈ ಒಂದು ವುಡನ್ ಸ್ಪ್ಯಾಚುಲಾಸ್ನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈ ರೀತಿಯಾಗಿ ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. 10 ನಿಮಿಷ ಆಗೋಷ್ಟರಲ್ಲಿ ಇದರೊಳಗಡೆ ಏನಾದರೂ ಜಿಡ್ಡಿದ್ರು ಕೂಡ ನೀಟಾಗಿ ಹೋಗ್ಬಿಟ್ಟಿರುತ್ತೆ. ಈ ರೀತಿ ನೀಟಾಗಿ ಒಂದು 5-10 ನಿಮಿಷ ಬಿಟ್ಟಿದ್ದಾದಮೇಲೆ ಈಗ ನಾರ್ಮಲಾಗಿ ಯಾವ ರೀತಿ ನಾವು ನೀರಿಂದ ತೊಳಿತೀವೋ ಅದೇ ರೀತಿಯೇ ತೊಳಿತಾ ಇದ್ದೀನಿ. ಬಟ್ ಇಲ್ಲಿ ನಾನು ಯಾವುದೇ ಡಿಟರ್ಜೆಂಟ್ನ ಯೂಸ್ ಮಾಡ್ತಾ ಇಲ್ಲ, ಲಿಕ್ವಿಡ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಏನೂ ಉಪಯೋಗಿಸ್ತಾ ಇಲ್ಲ, ಜಸ್ಟ್ ನಾರ್ಮಲ್ ಟ್ಯಾಪ್ ವಾಟರಿಂದ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನೆಲ್ಲ ಇಟ್ಕೊಂಡು ತೇವ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗೋ ರೀತಿಯಲ್ಲಿ ಒರೆಸ್ಬೇಕಾಗತ್ತೆ. ಈ ರೀತಿ ಒರೆಸಿದ್ದಾದಮೇಲೆ ಯಾವುದಾದ್ರೂ ಒಂದು ಅಡುಗೆ ಎಣ್ಣೆನ ತಗೊಳ್ಳಿ. ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆನ ತೊಗೊಂಡು ಆ ಬಟ್ಟೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ವುಡನ್ ಸ್ಪ್ಯಾಚುಲಾಸ್ಗೂ ಕೂಡ ಈ ರೀತಿ ನಾವು ಸವರೋದಷ್ಟೇ. ಈ ರೀತಿ ಸವರೋದ್ರಿಂದ ಶೈನಿಂಗ್ ಎಲ್ಲ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಡಲ್ಲಾಗಿರುವಂಥ ಸ್ಪೂನ್ಸು ಕೂಡ ತುಂಬ ನೀಟಾಗಿ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ. ಈ ಒಂದು ವುಡನ್ ಸ್ಪ್ಯಾಚುಲಾಸ್ನ ಎಲ್ಲ ರೀತಿಯ ಅಡುಗೆಗಳನ್ನ ಮಾಡೋಕ್ಕೆ ಉಪಯೋಗಿಸ್ತಾ ಇರ್ತೀವಿ. ಹೈಜಿನಿಕ್ಕಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ ನಾನೀಗ ಏನು ಶೇರ್ ಮಾಡಿದ್ದೀನಿ ಈ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ಹೈಜಿನಿಕ್ಕಾಗೂ ಕೂಡ ಇರುತ್ತೆ, ಈ ಒಂದು ಸ್ಪೂನ್ಸ್ ಎಲ್ಲ ಕೂಡ ಶೈನಿಯಾಗಿ ಕೂಡ ಇರುತ್ತೆ. ನಿಮ್ಮನೇಲಿ ಕೂಡ ಈ ರೀತಿ ವುಡನ್ ಸ್ಪ್ಯಾಚುಲಾಸ್ನ ಉಪಯೋಗಿಸ್ತಾ ಇದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಬಟ್ ಈ ರೀತಿ ಎಣ್ಣೆನ ಸವ್ರದ ಮೇಲೆ ಪೂರ್ತಿ ನೀಟಾಗಿ ಒಣಗಿದ ಮೇಲೆ ಮಾತ್ರ ಕಬೋರ್ಡಲ್ಲಿ ಜೋಡಿಸ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 10-20 ನಿಮಿಷದೊಳಗಡೆ ಎಣ್ಣೆನೆಲ್ಲ ಕೂಡ ಈ ಒಂದು ವುಡನ್ ಸ್ಪೂನ್ಸ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪೂರ್ತಿ ಡ್ರೈ ಆಗಿದೆ ಅಂದಾಗ ಈ ರೀತಿ ನಾವು ಆರ್ಗನೈಸ್ ಮಾಡ್ಕೊಳ್ಳೋದಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು ವಾಟರ್ ಬಾಟಲ್ಸ್. ವಾಟರ್ ಬಾಟಲ್ಸ್ನ ಮನೆಯಲ್ಲೂ ಉಪಯೋಗಿಸ್ತಾ ಇರ್ತೀವಿ, ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗೋದಕ್ಕೂ ಉಪಯೋಗಿಸ್ತಾ ಇರ್ತೀವಿ. ಬಟ್ ಇವತ್ತು ನಾನು ಶೇರ್ ಮಾಡ್ತಾ ಇರೋವಂಥ ವಾಟರ್ ಬಾಟಲ್ ಕ್ಲೀನಿಂಗ್ ಐಡಿಯಾ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಇದಕ್ಕೆ ಬೇರೆ ಬೇರೆ ಕ್ಲೀನಿಂಗ್ ಬ್ರಷಸ್ನೆಲ್ಲ ಕೂಡ ಉಪಯೋಗಿಸೋವಂಥ ಅವಶ್ಯಕತೆಯೇ ಇಲ್ಲ. ಹಾಗಾದರೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ವಾಟರ್ ಬಾಟಲ್ಸ್ನೆಲ್ಲ ಕೂಡ ಸಿಂಕಲ್ಲಿ ಇಡ್ತಾ ಇದ್ದೀನಿ. ಇದ್ರ ಮೇಲೆ ಇರುವಂಥ ಮುಚ್ಚಳನ ತೆಗೆದುಬಿಟ್ಟು ಅದರೊಳಗಡೆ ನೀರಿದ್ರು ಕೂಡ ನೀಟಾಗಿ ಚೆಲ್ಬಿಟ್ಟು ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕ್ಲೀನಿಂಗ್ ಲಿಕ್ವಿಡು, ಅದನ್ನು ಇದರೊಳಗಡೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸಣ್ಣ ಪೊರ್ಕೆ ರೀತಿಯಲ್ಲಿರುವಂಥ ಬ್ರಷ್, ಇದನ್ನು ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಚೆಕ್ ಮಾಡಿಲ್ಲ ಅನ್ನೋದಾದರೆ ಜೀರೋ ಕಾಸ್ಟ್ ಆರ್ಗನೈಸೇಷನ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟು ಎಲ್ಲ ಬಾಟಲ್ಸ್ ಒಳಗಡೆ ಕೂಡ ಬ್ರಷ್ ಮಾಡೋ ರೀತಿಯಲ್ಲಿ ಮಾಡೋದಷ್ಟೇ. ಎಷ್ಟೇ ಉದ್ದ ಇರುವಂಥ ಬಾಟಲ್ಸ್ನ ಕೂಡ ಈ ಒಂದು ಸಣ್ಣ ಪೊರಕೆಯಿಂದ ಕ್ಲೀನ್ ಮಾಡ್ಕೊಳ್ಬೋದು. ಒನ್ಸ್ ಈ ರೀತಿ ಬ್ರಷ್ ಮಾಡಿದ ಆದಮೇಲೆ ಬಿಸಿ ನೀರನ್ನ ಎಲ್ಲ ಬಾಟಲಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಬಾಟಲ್ ಒಳಗಡೆ ಇರುವಂಥ ಕೊಳೆನ ತೆಗೆಯೋದಕ್ಕೆ ಸ್ವಲ್ಪ ಉದ್ದವಾಗಿರುವಂಥ ಬಾಟಲ್ಸ್ ಆದರೆ ಅಕ್ಕಿ ಕಾಳನ್ನ ಹಾಕ್ತಾ ಇರ್ತೀವಿ, ಅಥವಾ ಸ್ವಲ್ಪ ಪುಟ್ ಪುಟ್ಟದಾಗಿರುವಂಥ ಬಾಟಲ್ಸ್ ಆದರೆ ಬ್ರಷ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ. ಅಕ್ಕಿ ಕಾಳು ಬೇಡ, ಮಾರ್ಕೆಟಲ್ಲಿ ತೊಗೊಳ್ಳೋವಂಥ ಬ್ರಷ್ ಕೂಡ ಅವಶ್ಯಕತೆ ಇಲ್ಲ. ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಸಣ್ಣ ಪೊರ್ಕೆ ರೀತಿ ಇರುವಂತಹ ಕ್ಲೀನಿಂಗ್ ಬ್ರಷ್ ಇದ್ರೆ ಸಾಕಾಗುತ್ತೆ. ಇದು ಕೂಡ ಮನೆಯಲ್ಲೇ ತೆಂಗಿನಕಾಯಿ ನಾರಿಂದ ಮಾಡಿರುವಂಥ ಬ್ರಷ್ಷು, ಎಷ್ಟೇ ಉದ್ದ ಇರುವಂಥ ಬಾಟಲ್ಸ್ನ ಬೇಕಾದರೂ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ನೀಟಾಗಿ ಎಲ್ಲ ಬಾಟಲ್ಸ್ನ ಕೂಡ ಸ್ಕ್ರಬ್ಬರಲ್ಲಿ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ನೀರಿಂದ ತೊಳೆದ್ಬಿಟ್ಟು ಈ ರೀತಿ ಬೋರ್ಲ್ ಹಾಕ್ತಾ ಇದ್ದೀನಿ.
ಬಾಟಲ್ಸ್ನೆಲ್ಲ ನಾವು ಒಂದು ಕಡೆ ಆರ್ಗನೈಸ್ ಮಾಡೋದಕ್ಕಿಂತ ಮುಂಚೆ ಪೂರ್ತಿ ನೀಟಾಗಿ ಡ್ರೈ ಆಗಿರಬೇಕು. ಈ ರೀತಿ ನಾನು ಒಂದು ಅರ್ಧ ಗಂಟೆ ಬಾಟಲ್ಸ್ನ ಬಿಟ್ಬಿಡ್ತೀನಿ. ಈಗ ಪೂರ್ತಿ ಡ್ರೈ ಆಗಿದೆ. ಈ ಬಾಟಲ್ಸ್ನ ಎತ್ತ ಪ್ರಕಾರ ಇದಕ್ಕಿರುವಂಥ ಮುಚ್ಚಳನೆಲ್ಲ ಕೂಡ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಕಡೆ ಜೋಡಿಸಿಟ್ಕೊಳ್ಳೋದಷ್ಟೇ. ಪ್ರತಿಯೊಂದು ಬಾಟಲ್ ಒಳಗಡೆ ಕೂಡ ಫಳಫಳ ಅಂತ ಹೊಳಿತಾ ಇದೆ. ಎಷ್ಟೇ ಜಿಡ್ಡು ಮತ್ತು ಪಾಚಿ ಎಲ್ಲ ಏನು ಕಟ್ಕೊಂಡಿರುತ್ತೆ ವಾಟರ್ ಬಾಟಲ್ಸಲ್ಲಿ, ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಈ ಒಂದು ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಪ್ರತಿಯೊಂದು ಬಾಟಲ್ ಒಳಗಡೆ ಕೂಡ ತೋರಿಸ್ತಾ ಇದ್ದೀನಿ ನೀಟಾಗಿ ಜೂಮ್ ಮಾಡಿ. ಎಲ್ಲ ಬಾಟಲು ಕೂಡ ಪಳಪಳ ಅಂತ ಹೊಳಿತಾ ಇದೆ. ಜಸ್ಟ್ ಒಂದು ಸಣ್ಣ ಪೊರಕೆಯಿಂದ ಬಾಟಲ್ಸ್ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಇಷ್ಟಾದರೆ ಲೈಕ್ ಮಾಡಿ. ನೆಕ್ಸ್ಟು ಚೇರ್ಸ್. ಈ ರೀತಿ ಚೇರ್ಸ್ನ ಉಪಯೋಗಿಸ್ತಾ ಇರ್ತೀವಿ. ಇದನ್ನೇ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನು ತೋರಿಸೋ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದಾದರೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೀವು ತಿಂಗಳಿಗೊಂದ್ಸರಿ ಅಥವಾ 2 ತಿಂಗಳಿಗೊಂದ್ಸರಿ ಕೂಡ ನೀವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ಸ್ಗೂ ಕೂಡ ಇದೇ ಒಂದು ಲಿಕ್ವಿಡ್ನ ಉಪಯೋಗಿಸ್ತಾ ಇದ್ದೀನಿ. ಬಟ್ ವಾಟರ್ ಬಾಟಲ್ ಒಳಗಡೆ ಮತ್ತು ನಾವು ಫಿಲ್ಟರ್ ಟ್ಯಾಪ್ ಎಲ್ಲ ಏನಿರುತ್ತೆ ಅದನ್ನು ಕ್ಲೀನ್ ಮಾಡೋದ್ರಿಂದ ಇದರೊಳಗಡೆ ವಿಮ್ ಲಿಕ್ವಿಡ್ನ ಹಾಕಿಲ್ಲ. ಒಂದು ವೇಳೆ ನೀವು ಈ ರೀತಿ ಚೇರ್ಸ್ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಸಪ್ರೇಟಾಗಿ ಮಾಡ್ಕೊಳ್ಳೋದಾದರೆ ಸೇಮ್ ಲಿಕ್ವಿಡ್ ಜೊತೆಗೇ ಸ್ವಲ್ಪ ವಿಮ್ ಲಿಕ್ವಿಡ್ನ ಕೂಡ ಹಾಕ್ಕೊಳ್ಬೋದು. ಸ್ಪ್ರೇ ಮಾಡಿದಾದಮೇಲೆ ಒಂದು ಕಿಚನ್ ವೈಪ್ಸ್ನ ತೊಗೊಂಡು ನೀಟಾಗಿ ಎಲ್ಲ ಕಡೆ ಒರೆಸ್ತಾ ಇದ್ದೀನಿ. ಇನ್ನೊಂದು ಚೇರ್ನ ಕೂಡ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಚೇರ್ಸ್ ಎಷ್ಟೊಂದು ಶೈನಿಯಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಲಿಕ್ವಿಡ್ಸ್ನ ನಾವು ಮನೆಯಲ್ಲೇ ತಯಾರಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮನೆ ಕೂಡ ಸೇವ್ ಆಗುತ್ತೆ. ಕ್ಲೀನಿಂಗ್ ವೈಸು ಕೂಡ ತುಂಬ ಬೇಗ ಕ್ಲೀನ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒಂದು ಏನು ಅಂತ ನೋಡೋಣ. ಫ್ರೂಟ್ ಬಾಸ್ಕೆಟ್ ಮೇಲೆ ಮುಚ್ಚೋಕ್ಕೆ ಅಥವಾ ಕೆಲವೊಂದು ಸರಿ ತರಕಾರಿಗಳ ಮೇಲೆ ಮುಚ್ಚೋಕ್ಕೆ, ಕೆಲವೊಂದು ಸರಿ ನಾವು ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಿದರೆ ಸೊಳ್ಳೆ ಎಲ್ಲ ಬರಬಾರ್ದು ಅನ್ನೋದಾದರೆ ಈ ರೀತಿ ಬಾಸ್ಕೆಟ್ನ ಉಪಯೋಗಿಸ್ತಾ ಇರ್ತೀವಿ. ಇದು ನೋಡ್ತಾ ಇದ್ರಲ್ವ, ಧೂಳೆಲ್ಲ ಆಗಿ ಇದ್ರ ಮೇಲೆ ಈ ರೀತಿ ಕಲೆಗಳನ್ನೋದು ಆಗ್ಬಿಡುತ್ತೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡೋಣ. ನೋಡಿ, ಫಸ್ಟಿಗೆ ಎಷ್ಟೊಂದು ಕೊಳೆ ಇದೆ ಅಂತ. ನಾವು ಆಗಲೇ ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನ ಇದ್ರ ಮೇಲೆ ಕೂಡ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇರೆ ಕ್ಲೀನಿಂಗ್ ಅವಶ್ಯಕತೆ ಏನಿರಲ್ಲ, ಅಂದರೆ ಕ್ಲೀನಿಂಗ್ ಲಿಕ್ವಿಡ್ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನೇ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಕಡೆ ಕೂಡ ಸ್ಪ್ರೇ ಮಾಡ್ಕೊಳ್ಳೋದು. ಈಗ ಒಂದು ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸೋಪ್ನ ಹಚ್ಕೊಳ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಇದೇ ರೀತಿ ಸ್ಕ್ರಬ್ ಮಾಡೋದು ಕೂಡ ಕೊಳೆ ಎಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ. ಈ ರೀತಿ ಸ್ಕ್ರಬ್ ಮಾಡಿದಾದಮೇಲೆ ನೀಟಾಗಿ ಇದನ್ನು ತೊಳೆಯೋದಷ್ಟೇ. ಇದನ್ನು ತೊಳೆದು 1-20 ನಿಮಿಷ ಬಿಸಿಲಲ್ಲಿ ಇಟ್ಟರೆ ಸಾಕಾಗುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಸನ್ಲೈಟಲ್ಲಿ ಇಟ್ಟಿಲ್ಲ ಅಂದರೂ ಕೂಡ ಒಂದು ಕಡೆಗೆ ಇದನ್ನು ಈ ರೀತಿಯಾಗಿ ಇಟ್ಬಿಟ್ರೆ ಬೇಗನೆ ಒಣಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ, ಇದ್ರ ಮೇಲಿರುವಂಥ ಕೊಳೆ ಎಲ್ಲ ಕೂಡ ಮಾಯ ಆಗಿಬಿಟ್ಟಿದೆ. ಜಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಕ್ರಬ್ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ಒತ್ತಿ ತಿಕ್ಕೋ ಅವಶ್ಯಕತೆ ಕೂಡ ಏನಿರಲ್ಲ. ಜಸ್ಟ್ ವೈಪ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆನ ಜಸ್ಟ್ ನೀರಿಗೆ ಮಾತ್ರನೇ ಅಲ್ಲದೆ ಮೊಸರು ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲ ಉಪಯೋಗಿಸ್ತಾ ಇರ್ತೀವಿ. ಕೆಲವೊಂದ್ಸರಿ ಮೊಸರೆಲ್ಲ ಮಾಡಬೇಕಾದ್ರೆ ಮಣ್ಣಿನ ಮಡಿಕೆ ಒಳಗಡೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅಥವಾ ನೀರು ಹಿಡಿಯೋಂಥ ಮಡಿಕೆ ಒಳಗಡೆ ಕೂಡ ನಾವು ಆಗಾಗ ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಅಡುಗೆಗೆ ಯೂಸ್ ಮಾಡುವಂಥ ಉಪ್ಪನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಮಣ್ಣಿನ ಮಡಿಕೆಗಳ ಒಳಗಡೆ ಹಾಕ್ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಅದರೊಳಗಡೆ ಇರುವಂಥ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಮೇಯ್ನಾಗಿ ಮೊಸರು ಮಾಡುವಂಥ ಮಡಿಕೆಗಳ ಒಳಗಡೆ ಸ್ವಲ್ಪ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಅಲ್ವಾ, ಆ ಸ್ಮೆಲ್ ಬರಬಾರ್ದು ಅನ್ನೋದಾದರೆ ಉಪ್ಪನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಈಗ ನಾನು ಮಣ್ಣಿನ ಮಡಿಕೆ ಒಳಗಡೆ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪ್ಲೈನ್ ಆಗಿರುವಂಥ ಮಣ್ಣಿನ ಮಡಿಕೆ ಮೇಲೆ ಈ ರೀತಿ ಡಿಸೈನ್ನ ನಾವೇ ಬರ್ಕೊಳ್ಬೋದು. ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಕೂಡ ನಾನು ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಶೇರ್ ಮಾಡಿರುವಂತಹ ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವುದು ಯೂಸ್ಫುಲ್ ಆಯಿತು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.